ಸಿದ್ದೇಶ್ವರ ಸ್ವಾಮೀಜಿಯವರ ವಿಚಾರ ಸಭಾನಾಯಕರು ಹೇಳುವ ಒಂದೊಂದು ಮಾತನ್ನು ನಾನು ಬಹಳ ಗಮನ ಇಟ್ಟು ಕೇಳ್ತಾ ಇದ್ದೆ. ಮಾನ್ಯ ಸಂಸದೀಯ ವ್ಯವಹಾರಗಳ ಸಚಿವರು ಈಗ ಹೇಳಿದ್ರು ಮೂರು ದಾಸೋಹ. ಪ್ರಾಬ್ಲಮ್ಮೇ ಈಗ ಅದು, ಆ ಮೂರನೇ ದಾಸೋಹಕ್ಕೆ ಹೆಚ್ಚು ಪ್ರಾಮಿನೆನ್ಸ್ ಇಲ್ಲ. ಈಗ ಅನ್ನಾಕ್ಷರ ಹೇಗೂ ಬಂದಿದೆ, ನಮಗೀಗಾಗಲೇ ಎಕ್ಸ್ಪೀರಿಯನ್ಸ್ ಆಗಿದೆ. ಅಕ್ಷರ ಇದ್ದವರೆಲ್ಲ ಏನು ಸುಸಂಸ್ಕೃತರಲ್ಲ ಅಂತಲೂ ನಮಗೆ ಅನುಭವ ಆಗಿದೆ. ಜ್ಞಾನ ದಾಸೋಹದ್ದು ನಮಗೆ ಭಾಳ ಜರೂರತ್ ಇದೆ, ಆ ಕೆಲಸವನ್ನು ಅವ್ರು ಮಾಡ್ತಾಯಿದ್ದಾರೆ. ಆಮೇಲೆ ಸಭಾನಾಯಕರು ಹೇಳಿದ್ರು ಅವರ ಅಂಗಿಗೆ ಜೋಬಿ ಇರಲಿಲ್ಲ, ಏನು ಅದೇನು ದೊಡ್ಡ ವಿಷಯ ಅಂತ ನನಗೆ ಅನ್ನಿಸ್ಲಿಲ್ಲ. ಯಾಕಂದರೆ ನಮ್ಮ ಅಂಗಿಗಳಿಗೆ ಜೋಬಿ ಬಿಟ್ಟು ಬೇರೆ ಏನಿಲ್ಲೇ ಇಲ್ಲ. ನಮ್ಮ ಇಡೀ ಅಂಗಿನೇ ಜೋಬಿ ನಮಗೆ. ಆ ಕಾಲಕ್ಕೆ ಅವರು ಓಕೆ, ಅವ್ರಿಗೇನು ಇಲ್ಲ, ಚುನಾವಣೆ ನಿಲ್ಲಬೇಕಾಗಿಲ್ಲ, ಕುಟುಂಬ ಇಲ್ಲ, ಬೇರೆ ಅವ್ರಿಗೆ ನಿರ್ಬಂಧಗಳು, ನಾವು ಹಂಗಿರೋಕ್ಕಾಯ್ತದ? ಅದಕ್ಕೆ ಅವ್ರು ಹೇಳಿದ್ದು, ಏನಾದರೂ ಮಾಡಿಕೊಟ್ರಿ ನನ್ನ ತಟ್ಟೆಗೆ ಬರಬೇಡಿ, ನನಗೆ ಸಂತಾಪಕ್ಕಿಂತ ಏನು ಬೇಡಪ್ಪ, ನೀವು ಜೋಬಿಯವರು ನಾನು ಜೋಬಿ ಇಲ್ಲದವನು ಅಂತ ಹೇಳಿದರು. ಕೆಲವರು ಬಹಳ ಮಾರ್ಮಿಕವಾಗಿ ಮೆಸೇಜಸ್ ಕೊಟ್ಬಿಡ್ತಾರೆ. ಅಲೆಕ್ಸಾಂಡರ್ ದಿ ಗ್ರೇಟ್, ಆತನ ಲಾಸ್ಟ್ ಡಿಸೈರು ಇಡೀ ಪ್ರಪಂಚನ ಗೆದ್ದುಬಿಟ್ಟಿರ್ತಾನಂತ, ಕಾನ್ಕರ್ ಮಾಡಿ ಆ ಕಾಫಿನಿಂದ ನನ್ನ ಎರಡೂ ಕೈ ಹೊರಗೆ ಹಾಕಿಬಿಟ್ರಪ್ಪ, ಇಡೀ ಪ್ರಪಂಚ ನೋಡ್ಬಿಡಲಿ ನಾನು ಏನು ತಗೊಂಡೋಗ್ತಾ ಇದ್ದೀನಿ ಅಂತ ಹೇಳಿ. ನಮಗೆ ಹೆಂಗೆ ಅಂದರೆ ಇವೆಲ್ಲ ಕೇಳ್ತೀವಿ, ಆ ತಕ್ಷಣಕ್ಕೆ ಮರ್ತು ಹೋಗ್ತೀವಿ, ಹೊರಗೆ ಹೋದ ತಕ್ಷಣ ನಮ್ಮದೇ ಪ್ರಾಬ್ಲಮ್ಸ್. ನಮಗೆ ನನಗೆ ಅವ್ರ ವೈಯಕ್ತಿಕ ಪರಿಚಯ ಇತ್ತು. ಬಿಜಾಪುರಕ್ಕೆ ಹೋಗಿದ್ದೆ, ಅವ್ರ ಮಠಕ್ಕೆ ಹೋಗಿದ್ದೆ. ಆ ಇಡೀ ಮಠದಲ್ಲಿ ಅದು ಯಾವುದೋ ಒಂದು ಮೂಲೆಯಲ್ಲಿ ಈ ಹಲ್ಲಿ ಕೂತ್ಕೊಳ್ತಲ್ಲ ಗೋಡೆ ಮೇಲೆ ಮೆತ್ಕೊಂಡು ಹಂಗಿರೋರು, ನಮಗೆ ಸಭಾನಾಯಕರು ಹೇಳ್ಬೋದು ಅಂತ ನಿರೀಕ್ಷೆ ಮಾಡಿದೆ. ಅವರು ಹಾಲು ಉಪಯೋಗಿಸ್ತಿರಲಿಲ್ಲ, ಹಾಲಿನಲ್ಲಿ ಕೊಬ್ಬಿನ ಅಂಶ ಇರುತ್ತೆ, ನಿಮ್ಮ ಶರೀರದ ಮೇಲೆ ಅದು ದುಷ್ಪರಿಣಾಮ ಬೀರುತ್ತೆ, ಕೆಲವು ಬಯಕೆಗಳು ನಿಮಗೆ ಉದ್ಭವ ಆಗಬಹುದು. ಅಷ್ಟು ಕಟ್ಟುನಿಟ್ಟಾಗಿ ಬ್ರಹ್ಮಚರ್ಯವನ್ನು ಪಾಲಿಸಿದರು. ವೀರ್ಯ ಶೇಖರಣೆಗೆ ಅನುವು ಮಾಡಿಕೊಡಬಹುದಾದ ಯಾವುದೇ ಪದಾರ್ಥಗಳನ್ನು ಸ್ವೀಕರಿಸದೇ ಇರತಕ್ಕಂತಹ ಜೀವನ ಶೈಲಿಗೆ ಅವರು ತಮ್ಮನ್ನು ತಾವು ದೂಡ್ಕೊ. ಸ್ವಾಮೀಜಿಗಳಂತ ನಾವು ಕರಿತಾ ಇದ್ವಿ, ಪೂಜ್ಯ ಗುರೂಜಿಗಳು, ಪೂಜ್ಯ ಸ್ವಾಮೀಜಿ ಅಂತ, ಬಟ್ ಅವ್ರು ಕಾವಿ ಹಾಕ್ತಾ ಇರಲಿಲ್ಲ. ಏನಂತ ನನಗೆ ಅರ್ಥವೇ ಆಗಿಲ್ಲ. ಸಹಜವಾಗಿ ಸ್ವಾಮೀಜಿಗಳಂದಮೇಲೆ ಅವರು ಕಾವ್ಯ ಹಾಕಬೇಕಲ್ವಾ, ಅವ್ರು ಯಾಕೆ ಕಾವ್ಯ ಹಾಕಿರಲಿಲ್ಲ? ಕಾವ್ಯ ಅವ್ರಿಗೆ ಏನಾದರೂ ಅಲರ್ಜಿ ಇತ್ತು, ಅಥವಾ ಕಾವ್ಯ ಮೇಲೆ ಅವ್ರಿಗೆ ಏನಾದರೂ ಸಂಶಯ ಇತ್ತು? ಅದು ಈಚೆಗೆ ಬರಲಿಲ್ಲ. ಇತ್ತೀಚಿನ ಕೆಲವು ಘಟನೆಗಳನ್ನು ಕೆಲವರು ನೋಡಿದಾಗ ಸುಮ್ಮನೆ ಒಂದು ಅಂದಾಜಲ್ಲಿ ನಾವು ಸಿದ್ದೇಶ್ವರ ಗುರುಜಿಯವರು ಕರೆಕ್ಟೇನೋ ಅಂತ ಅನಿಸುತ್ತೆ. ಆ ಬಿಳಿ ಪಂಚೆ ಅಜ್ಜಪ್ಪ ಅವರ ಪ್ರವಚನ ಅಂದರೆ, ಅಧ್ಯಕ್ಷರೇ ನಾನು ಕೇಳಿ ತಿಳ್ಕೊಂಡ ಹಾಗೆ ಆ ಭಾಗದಲ್ಲಿ ಥಿಯೇಟ್ರ್ಗಳು ಬಂದಾಗ್ತಾ ಇತ್ತು, ಜನ ಹೋಗ್ತಿರ್ಲಿಲ್ಲ, ಗಾಡಿಗಳು ಕಟ್ಕೊಂಡು ಟ್ರ್ಯಾಕ್ಟ್ರ್ಗಳು ಹಾಕ್ಕೊಂಡು ಜನ ಬಂದ್ಬಿಡೋರು. ಹೌದಾ ಕಾರ್ಜೋಡ್? ಅಂದರೆ ನಾವೆಲ್ಲ ಏನೇನೆಲ್ಲ ಸರ್ಕಸ್ ಮಾಡಿದ್ರು ಈಗ ಇವುಗಳನ್ನು ತಡೆಯೋಕೆ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ, ಈ ಸೀರಿಯಲ್ಗಳು, ಟಿವಿಗಳು, ಈ ಸಿನಿಮಾಗಳು. ಆ ಮನುಷ್ಯನಿಗೆ ಆ ಶಕ್ತಿ, ನಾವು ಶ್ರದ್ಧಾಂಜಲಿ ಅರ್ಪಣೆ ಮಾಡೋದು ಬೇಡ, ಬಟ್ ಅಟ್ಲೀಸ್ಟ್ ಆ ಪವರ್ ಇದ್ದಂಥ ಒಬ್ಬ ಮನುಷ್ಯ ನಮ್ಮಿಂದ ದೈಹಿಕವಾಗಿ ಮಾಯ ಆದ, ದಟ್ಸ್ ಎ ಬಿಗ್ ಲಾಸ್, ಕ್ವಾಲಿಟೇಟಿವ್ ಲಾಸ್ ಈ ಸಮಾಜಕ್ಕೆ. ಹಾಗೆ ಅವರನ್ನು ನಾವು ಇವ್ಯಾಲ್ಯೂಯೇಟ್ ಮಾಡೋಣ. ಒಂದು ಹಂತದಲ್ಲಿ ಅವರು ಕೆಲವು ಮಾತುಗಳನ್ನು ಆಡಿದ್ದನ್ನು ಡಾಕ್ಟರ್ ಜಾಮ್ದಾರ್ ಅವರು ಡಿಸಗ್ರಿ ಆದರು. ಜಾಮ್ದಾರ್ ಇಸ್ ಅನದರ್ ಗ್ರೇಟ್ ಮ್ಯಾನ್, ನಮ್ಮ ರಾಜ್ಯ ನೋಡಿದ ಅತ್ಯಂತ ದಕ್ಷ ಪ್ರಾಮಾಣಿಕ ಅಧಿಕಾರಿ. ಅವತ್ತು ನಾನು ಜಾಮ್ದಾರ್ ಅವರಿಗೆ ಮಾತಾಡಿದೆ ಫೋನ್ ಮಾಡಿ, ಅವರು ಅವ್ರದ್ದೇ ಆದ ಮಾತುಗಳನ್ನು
ಹೌದು ನಮಗೂ ಕರೆಕ್ಟ್ ಏನೋ ಅಂತ ಅನ್ನಿಸ್ತು. ಅದೇ ವೈಚಾರಿಕವಾಗಿ ಕೆಲವು ವಿಚಾರಗಳಲ್ಲಿ ನಮಗೆ ಸಹಮತ ಇಲ್ಲದೆ ಹೋಗೋದು ಬೇರೆ. ಒಬ್ಬ ವ್ಯಕ್ತಿಯಾಗಿ ಈ ಸಮಾಜದಲ್ಲಿ ಇದ್ದು ಅವ್ರು ಕೊಟ್ಟ ಕಾಣಿಕೆ ನಮ್ಮಂಥವ್ರಿಗೆ ಸಾಧ್ಯವೇ ಇಲ್ಲ. ಅದು ಇನ್ವ್ಯಾಲ್ಯೂಬಲ್, ಅಷ್ಟು ದೊಡ್ಡ ಇದನ್ನು ಮಾಡಿದೆ. ಅವರು ಸಮಯ ಪಾಲನೆ, ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಅಧ್ಯಕ್ಷ. ನಮಗೊಂದು ಸಭೆಯಲ್ಲಿ ಅವರು ನಾವಿದ್ದಾಗ ಒಂದು ಸ್ಟೋರಿ ಉಪಕತೆ ಹೇಳಿದರು. ಕಲ್ಲಪ್ಪ ಮಲ್ಲಪ್ಪ ಅಂತ ಇವರು ಅಂತ ಇವರು ಗ್ರಾಮಸ್ಥರು ಇರ್ತಾರೆ. ಕಲ್ಲಪ್ಪ ತನ್ನ ಭೂಮಿಯನ್ನು ಮಲ್ಲಪ್ಪನಿಗೆ ಶುದ್ಧ ಕ್ರಯ ಮಾಡಿರ್ತಾನೆ. ಮಲ್ಲಪ್ಪ ಆ ಭೂಮಿಯನ್ನು ಉಳುಮೆ ಮಾಡುವಾಗ ಅದರೊಳಗೆ ನಿಧಿ ಸಿಗುತ್ತೆ. ನಿಧಿ ಸಿಕ್ಕಿದಾಗ ಮಲ್ಲಪ್ಪ ಕಲ್ಲಪ್ಪನ ಹತ್ರ ತಗೊಂಬರ್ತಾನೆ. ಏ ನೋಡಪ್ಪ, ನಿನ್ನ ಜಮೀನು ನಾನು ಖರೀದಿ ಮಾಡಿದ್ದೆ, ಉಳುಮೆ ಮಾಡುವಾಗ ನನಗೆ ಡಬ್ಬ ಸಿಕ್ಕಿದೆ, ಪೆಟ್ಟಿಗೆಯಲ್ಲಿ ನಿಧಿ ಇದೆ ಅಂತ. ಕಲ್ಲಪ್ಪ ಹೇಳ್ತಾನೆ, ಇಲ್ಲ ನಾನು ಶುದ್ಧ ಕ್ರಯ ಮಾಡಿಬಿಟ್ಟಿದ್ದೀನಿ ನಿನಗೆ, ಅದರ ಭೂಮಿ ಒಳಗಿರ್ತಕ್ಕಂಥ ನಿಧಿ ಇನ್ನೊಂದು ಮತ್ತೊಂದು ಎಲ್ಲ ಸೇರಿಸಿ ನಿನಗೆ ಮಾಡಿಬಿಟ್ಟಿದ್ದೀನಿ ಅಂತಾನ. ನಾನು ತಗೊಳ್ಳೋಂಗಿಲ್ಲ, ಇಲ್ಲ ನನಗೆ ಬೇಡ, ನಾನು ಭೂಮಿ ಮಾತ್ರ ಖರೀದಿ ಮಾಡಿದ್ದೆ ಅಂತ ಮಲ್ಲಪ್ಪ ಹೇಳ್ತಾನೆ. ಸರ್ವಸ್ವ ನಿನಗೆ ಕೊಟ್ಟಿದ್ದೀನಿ ಅಂತ ಕಲ್ಲಪ್ಪ ಹೇಳ್ತಾನೆ. ಇಬ್ಬರೂ ಅವರ ಒಡೆಯನ ಹತ್ರಕ್ಕೆ ರಾಜನ ಹತ್ರಕ್ಕೆ ಹೋಗ್ತಾರೆ ಆ ನಿಧಿಯ ಪೆಟ್ಟಿಗೆ ತಗೊಂಡು. ರಾಜ ಹೇಳ್ತಾನೆ, ಎಂಥ ರೈತರನ್ನು ಕೊಟ್ಟಿದ್ದಾನಪ್ಪ ನನಗೆ, ಎಂಥ ಪ್ರಾಮಾಣಿಕ ರೈತರನ್ನು ಕೊಟ್ಟಿದ್ದಾರೆ, ಪ್ರಜೆಗಳನ್ನು ಕೊಟ್ಟಿದ್ದಾರೆ, ಇದನ್ನು ನನಗೂ ಸೇರಿದ್ದಲ್ಲಪ್ಪ, ಇದನ್ನು ಖಜಾನೆಗೆ ಸೇರಿಸಿ ಸಾರ್ವಜನಿಕರಿಗೆ ಉಪಯೋಗ ಮಾಡೋಣ ಅಂತ ಹೇಳಿ ಉಪಕತೆಯನ್ನು ಸಿದ್ದೇಶ್ವರ ಸ್ವಾಮಿಗಳು ಹೇಳಿದರು. ಮಧುಸ್ವಾಮಿಯವರೇ ಇರಪ್ಪ ಅಶೋಕ್ನಿಂದ ಇದ್ದೇ ಇದೆ ಆ ಪಿ ಟಿ ಸಿ ಎಲ್ಲವೆಲ್ಲ. ಆಮೇಲೆ ಮಾತಾಡಿ ಯಾವ ಥರದ್ದು ಮಾತು ನೋಡಿ, ಇದು ಒಬ್ಬ ಭೂಮಿ ಮಾರ್ತಾನೆ, ಆ ಭೂಮಿ ಒಳಗೆ ಕೊಂಡ್ಕೊಂಡಂಥವನಿಗೆ ನಿಧಿ ಸಿಗುತ್ತೆ, ನಾನು ಭೂಮಿ ಮಾತ್ರ ಕೊಂಡದ್ದು, ನಿಧಿ ನನಗೆ ಬೇಡಪ್ಪ ಅಂತ ವಾಪಸ್ ಖರೀದಿ ಮಾಡೋದ್ರ ಬರ್ತಾನೆ. ಏ ನಾನು ಕೊಟ್ಬಿಡ್ತೀನಪ್ಪ, ನಾನು ಮುಟ್ಟೋದಿಲ್ಲ ಅಂತಾನೆ. ಇಬ್ಬರು ನ್ಯಾಯ ತಗೊಂಡು ರಾಜನ ಹತ್ರಕ್ಕೆ ಹೋಗ್ತಾರೆ. ರಾಜ ಹೇಳ್ತಾನೆ, ಎಂಥ ರೈತರು ನನಗೆ ಸಿಕ್ಕಿದ್ರಪ್ಪ ನೀವು ಅಂತ ಹೇಳಿ ಅದನ್ನು ಟ್ರೆಜರಿಗೆ ಕೊಡ್ತಾನೆ. ಈಗ ವೇರ್ ಆರ್ ವಿ, ಆವತ್ತು ನಾವು ಜೊತೆಯಲ್ಲಿ ಇದ್ದಾಗ, ಸಭೆಯಲ್ಲಿ ಪಕ್ಕದಲ್ಲಿ ಕೂತಿದ್ದಾಗ ಸಿದ್ದೇಶ್ವರ ಸ್ವಾಮಿಗಳು ಹೇಳಿ, ಆವತ್ತು ನಾನು ಅಂದ್ಕೊಂಡೆ ಈ ಮನುಷ್ಯನ ಮಾತು 10 ನಿಮಿಷ ಕೇಳಿಬಿಟ್ರೆ ಮಾನ ಮರ್ಯಾದೆ ಲಜ್ಜೆಯಿಂದ ಬದುಕ್ತಕ್ಕಂಥವನು ಎಷ್ಟೋ ಆರೋಗ್ಯವಂತನಾಗಿಬಿಡ್ತಾನೆ. ಅದು ಬಿಟ್ಟು ಅವರು ಒಂದ್ಸಲ ಕೇಳಿದ್ರೆ ಇನ್ನೊಂದ್ಸಲ ಆತನ ಸ್ಪೀಚಿಗೆ ಬರೋದಿಲ್ಲ. ಎಂಥ ಅದ್ಭುತವಾದ ಮನುಷ್ಯನಪ್ಪ ಆಯ್ತ ಅಂತ ಅನ್ನಿಸ್ತು. ಕರೆಕ್ಟೇ ಅವ್ರು ಹೇಳಿದ್ರು, ಅಸ್ಥಿ ಅಂತ ನೀವು ಹೇಳಿದ್ರ, ಅಸ್ಥಿ ಅಂದರೆ ನಿಮ್ಗೆ ಐಡಿಯಾ ಇದೆಯಾ ಏನೇಳಿ? ಬ್ರಾಹ್ಮಣರಲ್ಲಿ ಶವ ಸಂಸ್ಕಾರ ಮಾಡುವಾಗ ಈ ಇವೆಲ್ಲ ಇರುತ್ತೆ, ಮೂಳೆಗಳು, ಬೋನ್ಸ್, ಕೈದು ಮೊಣಕಾಲು, ಅದನ್ನು ಅಸ್ಥಿಕೆಗಳು ಅಂತ ಹೇಳ್ತೇವೆ. ದಹನ ಮಾಡಿದಾದಮೇಲೆ 3ನೇ ದಿವಸಕ್ಕೆ ಅವುಗಳನ್ನೆಲ್ಲ ಕಲೆಕ್ಟ್ ಮಾಡ್ತೇವೆ. ಅವುಗಳಿಗೆ ಅಭಿಷೇಕ ಪೂಜೆ ಎಲ್ಲ ಮಾಡಿ ಅಸ್ಥಿ ವಿಸರ್ಜನೆ ಅಂತ ಮಾಡ್ತಾರೆ. ಅಸ್ತಿತ್ವವೂ ಇಲ್ಲ, ಅಸ್ಥಿಗಳು ಇರಬಾರ್ದು ಅಂದರೆ ಆ ಆಚರಣೆಗಳ ವಿಚಾರದಲ್ಲಿ ಯಾವ ವೈದಿಕ ಸಂಪ್ರದಾಯದ ಅನಿಷ್ಟತೆಯನ್ನು ವಿರೋಧ ಮಾಡಿ ಮಹಾನ್ ಬಾಬಾ ಬಸವಣ್ಣ ಈ ಭೂಮಿ ಮೇಲೆ ಜನ್ಮ ತಾಳಿದ್ರು, ಆ ವಚನಗಳಿಗೆ ಅಷ್ಟು ನಿಷ್ಠೆಯಿಂದ ಇದ್ದಂಥ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಬಹುಶಃ ಆ ಹಿನ್ನೆಲೆಯಲ್ಲಿ ಆ ಮಾತು ಹೇಳಿರಬಹುದು. ನನ್ನ ಪೂಜೆ ಅನಗತ್ಯ ಅಂತಕ್ಕಂಥದ್ದು